ಕೊಣಾಜಿ ಗ್ರಾಮದ ಬ್ರಹ್ಮಸನ್ನಿಧಿ ನಾಗಪರಿವಾರ ಕ್ಷೇತ್ರ ವಿಧಾನ ಪರಿಷತ್ತು ಸದಸ್ಯ ಹರೀಶ್ ಕುಮಾರ್ ಅನುದಾನದಲ್ಲಿ ದೇವಸ್ಥಾನದ ರಸ್ತೆಗೆ ತಡೆಗೋಡೆ ಶಿಲಾನ್ಯಾಸ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಅಚ್ಯುತ ಗಟ್ಟಿ ಪ್ರಾರಂಭದಲ್ಲಿ ಸ್ವಾಗತಿಸಿದರು. ರಸ್ತೆಗೆ ತಡೆಗೋಡೆ ರಚನೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಹರೀಶ್ ಕುಮಾರ್ ಅವರ ಒಂದು ಮುತುವರ್ಜಿಯಿಂದ ಕಳೆದ ಸಲ ಬ್ರಹ್ಮಕಲಶೋತ್ಸವಕ್ಕೆ ಬಂದಾಗ ನಾವು ಈ ಪ್ರದೇಶಕ್ಕೆ ಒಂದು ನಿಮ್ಮ ಒಂದು ಅನುದಾನವನ್ನು ನೀಡಬೇಕೆಂಬ ನೆಲೆಯಲ್ಲಿ ಕೇಳಿದಾಗ ತಕ್ಷಣ ಅವರು ಒಪ್ಪಿ ಈ ರಸ್ತೆಗೆ ತಡೆಗೋಡೆ ಕಟ್ಟಲಿಕ್ಕೆ ನಾನು ಸಹಕಾರ ಕೊಡ್ತೇನೆ ಅಂತೇಳಿ ನಮಗೆ ಭರವಸೆ ಕೊಟ್ಟರು. ಅದರಂತೆ ಈ ಸಲ 2 ಲಕ್ಷ ಅನುದಾನವನ್ನು ಕೂಡ ನೀಡಿ ನಮಗೆ ಈ ಒಂದು ದೇವಸ್ಥಾನದ ಎದುರುಭಾಗದ ರಸ್ತೆಗೆ ಸುಸಜ್ಜಿತವಾದಂಥ ತಡೆಗೋಡೆ ಕಟ್ಟಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಅವರು ಇವತ್ತು ಬರಬೇಕಿದ್ದ ಅನಿವಾರ್ಯ ಕಾರಣದಿಂದ ಅವರು ಬೆಂಗಳೂರಲ್ಲಿ ಇರುವುದರಿಂದ ಗೈರಾಜರಾಗಿದ್ದ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಹೊಸ ಈ ಒಂದು ರಸ್ತೆಗೆ ಅವರು ಮುಂದಕ್ಕೆ ಇಲ್ಲಿ ತನಕ ರಸ್ತೆ ಡಾಮರೀಕರಣಕ್ಕೆ ಕೂಡ ಕಾಂಕ್ರೀಟ್ಕರಣಕ್ಕೆ ಕೂಡ ನಮಗೆ ಮಾಡ್ತೇನೆ ಎಂಬುದಾಗಿ ಭರವಸೆ ಕೊಟ್ಟಿದ್ದಾರೆ. ಅವರಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ, ಮುಂದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬರುವ ಜನರಿಗೆ ಸುಸಜ್ಜಿತವಾದಂಥ ಕಾಂಕ್ರೀಟ್ ರಸ್ತೆ ಆಗೋದಕ್ಕೆ ಅವರು ಅದೇ ರೀತಿ ಚುನಾಯಿತ ಪ್ರತಿನಿಧಿ ಸಹಕಾರ ಕೊಡಬೇಕೆಂಬ ನೆಲೆಯಲ್ಲಿ ಇವತ್ತು ನಾವು ಅದಕ್ಕೆ ಪೂರ್ವ ತಯಾರಿಯಾಗಿ ಈ ಒಂದು ರಸ್ತೆಗೆ ತಡೆಗೋಡೆ ಕಟ್ಟುವಂಥ ಈ ಒಂದು ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ನಮ್ಮ ಕೊಣಾಜೆ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ದೇವಣ್ಣ ಶೆಟ್ಟಿ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ಸದಸ್ಯರಾದಂಥ ರವಿಕುಮಾರ್ ಡಿಸೋಜಾ, ಅಚ್ಯುತ ಗಟ್ಟಿ, ಇಕ್ಬಾಲ್, ಅದೇ ರೀತಿ ರುಕ್ಯ, ಇವರು ಕೂಡ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷಿನಿ ಶ್ರೀಮತಿ ಪದ್ಮಾವತಿಯವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಂಥ ಅಬ್ದುಲ್ ರಹಮಾನ್ ಇಕೆ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮ ಉಲ್ಲಾಲ್ ಬ್ಲಾಕಿನ ಮಾಜಿ ಪ್ರಧಾನ ಕಾರ್ಯದರ್ಶಿ ಈಗ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವಂಥ ಅಬ್ದುಲ್ ರಹಮಾನ್ ಕೋಡಿಜಲ್ರವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಸ್ಥಳೀಯರಾದಂಥ ಈ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷರಾದ ಮಾಬಲ್ ಗಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಸೀತಾರಾಮ್ ಗಟ್ಟಿ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಲ್ಲಿರುವಂಥ ಸೀತಾರಾಮ್ ಗಟ್ಟಿ ಅವರು ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಈ ಕ್ಷೇತ್ರದ ಆಡಳಿತ ಸಮಿತಿಯ ಕೋಶಾಧಿಕಾರಿ ಶ್ರೀಧರ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಚೇತನ್ ಕುಮಾರ್ ಶೆಟ್ಟಿ ಈ ಸಮಿತಿಯ ಪದಾಧಿಕಾರಿಯಾಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಸದಸ್ಯ ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಮಾತನಾಡಿ, ಇದು ಪುರಾತನ ಕ್ಷೇತ್ರವಾಗಿದ್ದು ಬ್ರಹ್ಮಕಲಶದ ಬಳಿಕ ಸಾಕಷ್ಟು ಭಕ್ತರು ಇಲ್ಲಿಗೆ ಬರುತ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ರಸ್ತೆಯ ಅಭಿವೃದ್ಧಿಯು ಅಗತ್ಯ ಎಂದರು. ನಾಗಬ್ರಹ್ಮ ಇದೊಂದು ದೈವಸ್ಥಾನ, ದೇವಸ್ಥಾನ ಈ ಒಂದು ಭಾಗದಲ್ಲಿ ಒಂದು ರಸ್ತೆಯ ಅಭಿವೃದ್ಧಿ ಮತ್ತು ಆ ರಸ್ತೆಗೆ ಒಂದು ತಡೆಗೋಡೆ ಮಾಡುವಂಥ ಒಂದು ಕಾರ್ಯಕ್ರಮ. ಇವತ್ತು ನಮ್ಮ ಜಿಲ್ಲಾ ಪರಿಷತ್, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರ ಒಂದು ಅನುದಾನದಲ್ಲಿ ಅಚ್ಯುತ ಗಟ್ಟಿಯವರೊಂದು ವಿಶೇಷ ಮುತುವರ್ಜಿ ವಹಿಸಿಕೊಂಡು ಈ ಒಂದು ಅನುದಾನವನ್ನು ಇಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಒಂದು ಅನುದಾನದ ಮೂಲಕ ಈ ಒಂದು ತಡೆಗೋಡೆ ರಚನೆ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ಯಾಕೆಂತ ಹೇಳಿದರೆ ಈ ಒಂದು ಭಾಳ ಪುರಾತನವಾದಂಥ ಒಂದು ಈ ಒಂದು ಕ್ಷೇತ್ರ ಇಲ್ಲಿ. ಇದನ್ನು ಈಗ ಬ್ರಹ್ಮಕಲಶೋತ್ಸವ ಎಲ್ಲ ನಡೆಸಿಕೊಂಡು ದೇವಸ್ಥಾನವಾಗಿದ್ದು ಇಲ್ಲಿ ಭಾಳಷ್ಟು ಭಕ್ತರು ಇಲ್ಲಿ ಬರುವವರಿದ್ದಾರೆ. ಅವರಿಗೆ ಅನುಕೂಲ ಆಗಬೇಕು, ಅವರ ಎಲ್ಲ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂಬ ನೆಲೆಯಲ್ಲಿ ನಮ್ಮ ಶಾಸಕರು ಕೂಡ ಇಲ್ಲಿಗೆ ರಸ್ತೆಗೆ ಈಗಾಗಲೇ ಒಂದು ಅರ್ಧ ಭಾಗ ಅನುದಾನವನ್ನು ಕೊಟ್ಟಿದ್ದಾರೆ. ಮುಂದೆ ಕೂಡ ನಾನು ಅದನ್ನು ಕೊಡ್ತೇನೆಂಬ ವಾಗ್ದಾನವನ್ನು ನೀಡಿದ್ದಾರೆ. ಇಲ್ಲಿನ ಎಲ್ಲ ಪಂಚಾಯತ್ ಸದಸ್ಯರು ಮತ್ತು ಈಗ ಅಚ್ಯುತ ಗಟ್ಟಿ ಮತ್ತು ಮಾಬಲ ಗಟ್ಟಿ ಇವರ ಎಲ್ಲ ಅವರ ವ್ಯವಸ್ಥಾನ ಸಮಿತಿಯ ಸದಸ್ಯರೆಲ್ಲ ಸೇರಿಕೊಂಡು ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಚಿಕ್ಕಂದಿನಲ್ಲಿರುವಾಗಲೇ ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ನಾವೆಲ್ಲ ಇಲ್ಲಿ ಶಾಲೆಯಿಂದ ಬರುವಂಥ ದಾರಿ ಇದು. ಹಾಗೆ ಇಷ್ಟೊಂದು ದಾರಿ ಕೂಡ ಇರಲಿಲ್ಲ, ಈಗ ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ. ಬಹುಶಃ ನಮ್ಮ ಕೊಣಾಜೆ ಗ್ರಾಮ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ನಾವು ಜೀವಿಸುವಂಥ ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಂಥ ಒಂದು ಮಾರ್ಗ. ಆ ಮಾರ್ಗದಲ್ಲಿ ಜಾತಿ ಮತ ಭೇದವಿಲ್ಲದೆ ನಾವು ಇಲ್ಲಿ ಬದುಕುವಾಗ ಇವತ್ತು ಅಚ್ಯುತ ಗಟ್ಟಿಯವರು ಕೂಡ ಎಲ್ಲರನ್ನು ನಮ್ಮನ್ನು ಕರೆದುಕೊಂಡು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ. ಇದು ನಮ್ಮ ಗ್ರಾಮದ ಒಂದು ಸೌಹಾರ್ದತೆಯ ಸಾಮರಸ್ಯದ ಪರಂಪರೆ ಅಂತ ಹೇಳಲಿಕ್ಕೆ ನಾನು ಬಯಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲರಿಗೂ ಶುಭವನ್ನು ಹಾರೈಸಿಕೊಂಡು ಈ ಒಂದು ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು. ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ದೇವಣ್ಣ ಶೆಟ್ಟಿ ಶಿಲಾನ್ಯಾಸ ಗೈತರು.
ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಕೆ ಅಬ್ದುರ್ರೆಹಮಾನ್, ರವಿಕುಮಾರ್, ರುಕಿಯಾ, ಮೊಹಮ್ಮದ್ ಇಕ್ಬಾಲ್, ಉಳ್ಳಾಲ ಬ್ಲಾಕ್ ಉಪಾಧ್ಯಕ್ಷೆ ಪದ್ಮಾವತಿ ಎಸ್, ಕ್ಷೇತ್ರದ ಅಧ್ಯಕ್ಷರಾದ ಮಹಾಬಲಗಟ್ಟಿ, ವ್ಯವಸ್ಥಾಪಕ ಟ್ರಸ್ಟಿ ಸೀತಾರಾಮ್ ಗಟ್ಟಿ, ಘೋಷಾಧಿಕಾರಿ ಶ್ರೀಧರ್ ಕೆ, ಸದಸ್ಯ ಚೇತನ್ ಕುಮಾರ್ ಶೆಟ್ಟಿ, ಕ್ಷೇತ್ರ ಸಮಿತಿಯ ಸಲಹೆಗಾರ ರವೀಂದ್ರ ಬಂಗೇರ ಕೊಣಾಜೆ, ಉಮರ್ ಕುನ್ನಿ, ಅಬ್ದುಲ್ ಬಶೀರ್ ಇನ್ನಿತರರು ಉಪಸ್ಥಿತರಿದ್ದರು.